ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಕಿಚನ್. ಇವತ್ತು ಸೀಮೆ ಬದನೆಕಾಯಿಂದ ಒಂದು ಸೂಪರ್ ಆಗಿರೋ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇದನ್ನ ಇಂಗ್ಲೀಷಲ್ಲಿ ಚಯೋಟೆ ಸ್ಕ್ವಾಶ್ ಅಂತ ಕರೀತಾರೆ. ಇದು ಬೆನಿಫಿಟ್ಸ್ ಬಂದು ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಲಿವರ್ ಫಂಕ್ಷನಿಂಗ್ನ ಹೆಲ್ಪ್ ಇಂಪ್ರೂವ್ ಮಾಡುತ್ತೆ, ಆ್ಯಂಟಿ ಕ್ಯಾನ್ಸರಸ್ ಎಫೆಕ್ಟ್ ಇದೆ, ಬ್ಲಡ್ ಶುಗರ್ನ ಕಂಟ್ರೋಲರ್ ಇರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಏಜಿಂಗ್ನ ಸ್ಲೋ ಮಾಡುತ್ತೆ, ಏಜಿಂಗ್ ಪ್ರಾಸೆಸ್ನ ಸ್ಲೋ ಮಾಡುತ್ತೆ. ಸೊ ಈ ಸೂಪರಾಗಿ ಹೆಲ್ತ್ ಬೆನಿಫಿಟ್ಸ್ ಇರುವ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದನ್ನು ಹೀಟ್ ಹಾಕೋಕ್ಕೆ ಬಿಡಬೇಕು. ಹೀಟ್ ಆದಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೂ ಹಿಂಗನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಚಾಪ್ ಮಾಡ್ಕೊಂಡಿರೋ ಸೀಮೆ ಬದನೆಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಈ ಸ್ಟೇಜಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಸ್ಲಿಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 whistles ಕೂಗಿಸಿದ್ರೆ ಸೂಪರ್ ಟೇಸ್ಟಿ ಸೀಮೆ ಬದನೆಕಾಯಿ ಪಲ್ಯ ರೆಡಿಯಾಗುತ್ತೆ. ಇದು ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೂಪರ್ ಆಗಿರೋ ಕಾಂಬಿನೇಷನ್ನು. ಏನು ಇಲ್ಲ ಅಂದರೆ ಒಂದು ರಸಂ ಮಾಡ್ಕೊಳ್ಳಿ, ರಸಂ ಜೊತೆಗೆ ಅನ್ನ ಜೊತೆಗೆ ಈ ಪಲ್ಯ ಸೂಪರ್ ಕಾಂಬಿನೇಷನ್. ಸೊ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.